ದೇಶದಲ್ಲೀಗ ಕೋವಿಡ್-19 ಎರಡನೇ ಅಲೆ ಕಂಡುಬಂದಿದೆ. ಕರ್ನಾಟಕದಲ್ಲೂ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಸಾರ್ವಜನಿಕರು ತಪ್ಪದೇ ಆರೋಗ್ಯ ಸುರಕ್ಷತಾ ಕ್ರಮಗಳನ್ನು ಪಾಲಿಸುವುದರಿಂದ ಸೋಂಕು ಹರಡುವುದನ್ನು ನಿಯಂತ್ರಿಸಬಹುದು. ಈಗ ದೇಶದಲ್ಲಿ ಎರಡನೇ ಅಲೆ ಶುರುವಾಗಿದೆ. ಇದು ಎಲ್ಲರಿಗೂ ಒಂದು ಆತಂಕ ತರುವ ವಿಚಾರ. ವೈಯಕ್ತಿಕವಾಗಿ ನಾವು ಏನು ಮಾಡಬೇಕು? ಸಾರ್ವಜನಿಕ ಪ್ರದೇಶಗಳಲ್ಲಿ ಮೊದಲನೇದಾಗಿ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಬೇಕು. ಎರಡನೆಯದು ಸಾಮಾಜಿಕ ಅಂತರ ಕಾಯ್ಕೊಳ್ಳಬೇಕು. ಹ್ಯಾಂಡ್ ಸ್ಯಾನಿಟೈಸರ್ ಬಳಸಬೇಕು. ಅದರಲ್ಲೂ ಕೆಲವು ವಸ್ತುಗಳನ್ನು ಮುಟ್ಟಿದಾಗ ಹ್ಯಾಂಡ್ ಸ್ಯಾನಿಟೈಸರ್ ಬಳಸಬೇಕು. ಮತ್ತು ಅತಿ ಮುಖ್ಯವಾಗಿ ಯಾರು 45 ವರ್ಷ ವಯಸ್ಸಿನಿಂದ ಹೆಚ್ಚಿದ್ದಾರೆ ಅವರೆಲ್ಲ ತಕ್ಷಣ ಕೋವಿಡ್ ಲಸಿಕೆಯನ್ನು ತಗೋಬೇಕು.